ಸಾಲವನು ಕೊಂಬಾಗ ಹಾಲೋಗರವನುಂಡಂತೆ ಸಾಲಿಗರು ಬಂದೆಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಈ ಸರ್ವಜ್ಞನ ವಚನದಲ್ಲಿ ಸಾಲವನ್ನು ಪಡೆಯುವುದು ಎಷ್ಟು ಸರಳವೋ, ಎಷ್ಟು ಸಂತೋಷದಾಯಕ ವಿಷಯವೋ, ಆದರೆ ಸಾಲವನ್ನು ಮರಳಿ ತುಂಬುವಾಗ ಅದು ಎಷ್ಟೊಂದು ನೋವು ಕೊಡುತ್ತದೆ, ಎಷ್ಟೊಂದು ಕಷ್ಟವಾಗ್ತದೆ ಅನ್ನೋದನ್ನು ಇಲ್ಲಿ ಸರ್ವಜ್ಞ ತ್ರಿಪದಿಯಲ್ಲಿ ತಿಳಿಸಿದ್ದಾರೆ. ಆದರೆ ಇವತ್ತಿನ ದಿವಸಗಳಲ್ಲಿ ಹಣ ಕೊಟ್ಟವನು ಕೊಡಂಗಿ, ಇಸ್ಕೊಂಡವನು ಇರಭದ್ರ ಅಂಥೇಳಿ ಹೇಳ್ತಾರೆ. ಸೊ ಈ ಸಾಲವನ್ನು ಕೊಟ್ಟ ಮೇಲೆ ಅದನ್ನು ಮರಳಿ ಪಡೆಯೋದು ಎಷ್ಟು ಕಷ್ಟ ಅನ್ನೋದನ್ನು ಇವತ್ತು ಭಾಳಷ್ಟು ಹಣಕಾಸಿನ ಸಂಸ್ಥೆಗಳ ಪರಿಸ್ಥಿತಿ ನೋಡಿದಾಗ ತಿಳಿಯುತ್ತದೆ. ಇಂಥ ಸನ್ನಿವೇಶದಲ್ಲಿ ಈ ಸಾಲವನ್ನು ಕೊಟ್ಟ ಮೇಲೆ ಅದನ್ನು ಮರಳಿ ಪಡೆಯಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ, ಅದನ್ನು ವಸೂಲಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ, ಅದನ್ನು ಈ ಒಂದು ವಸೂಲಿ ಮಾಡುವಂಥ ಕೆಲಸವನ್ನು ಬೇರೆಯವರಿಗೆ ವರ್ಗಾಯಿಸಬಹುದಾ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಅದಕ್ಕೆ ಕುರಿತಾಗಿ ಈ ಒಂದು ಸ್ವತ್ತು ಹಸ್ತಾಂತರ ಅಧಿನಿಯಮದಲ್ಲಿ ಅಧ್ಯಾಯ 8 ಆಕ್ಷನೇಬಲ್ ಕ್ಲೇಮ್ಸ್ ಅಂತ ಏನೋ ಒಂದು ಅಧ್ಯಾಯ ಇದೆ. ಅದರ ಪ್ರಕಾರ ಕನ್ನಡದಲ್ಲಿ ಕ್ರಮಾರ್ಹ ಹಕ್ಕುಗಳ ವರ್ಗಾವಣೆ ಕುರಿತು ಒಂದಷ್ಟು ವಿಷಯಗಳನ್ನು ನಾವು ನೋಡೋಣ. ಆಕ್ಷನೇಬಲ್ ಕ್ಲೇಮ್ಸ್ ಅಂತಂದರೆ ಯಾವುದರ ವಿರುದ್ಧ ಆಕ್ಷನ್ ತಗೊಳ್ಬೋದು, ಕ್ರಮ ತೆಗೆದುಕೊಳ್ಬೋದು, ಆ ಒಂದು ಏನು ಹಕ್ಕು, ಬೇಡಿಕೆ, ಒಂದು ವಾದ ಇದೆ, ಅದನ್ನು ಬೇರೆಯವರಿಗೆ ವರ್ಗಾಯಿಸಬಹುದಾ ಅನ್ನೋದರ ಕುರಿತಾಗಿ ಈ ಕಾಯ್ದೆ ಹೇಳ್ತದೆ. ಆದರೆ ಇದು ಬಹಳ ಒಂದು ಸೀಮಿತವಾದಂಥ ಒಂದು ಚೌಕಟ್ಟಿನಲ್ಲಿ ಈ ಒಂದು ಹಕ್ಕನ್ನು ವರ್ಗಾವಣೆ ಮಾಡಬಹುದು ಅನ್ನೋದನ್ನು ಈ ಕಾಯ್ದೆ ತಿಳಿಸಿಕೊಡ್ತದೆ. ಇದರ ವಿವರಣೆ ಬಹಳ ಒಂದಷ್ಟು ಕ್ಲಿಷ್ಟಕರವಾದಂಥ ಒಂದು ವ್ಯಾಖ್ಯಾನಗಳಿವೆ. ಆದರೆ ಅದನ್ನು ಬಹಳ ಸಿಂಪಲ್ಲಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಮೊದಲಿಗೆ ಆ ವ್ಯಾಖ್ಯಾನದಲ್ಲಿ ಇರುವಂಥ ಒಂದಿಷ್ಟು ಅಂಶಗಳನ್ನು ನಾವು ನೋಡೋಣ. ಈ ಕ್ರಮಾರ್ಹ ಹಕ್ಕು ಅಂದರೆ ಸ್ಥಿರ ಆಸ್ತಿಯ ಅಡಮಾನದಿಂದ ಅಥವಾ ಚರ ಆಸ್ತಿಯ ಅಡವಿಟ್ಟು ಅಥವಾ ಒತ್ತೆಯಿಂದ ಪಡೆದುಕೊಂಡಿರುವ ಸಾಲವನ್ನು ಹೊರತುಪಡಿಸಿ ವಸೂಲಿದಾರನ ನೈಜ ಅಥವಾ ರಚನಾತ್ಮಕ ಸ್ವಾಧೀನದಲ್ಲಿ ಇಲ್ಲದ ಚರ ಆಸ್ತಿಯಲ್ಲಿ ಸಿವಿಲ್ ಕೋರ್ಟ್ಗಳು ಪರಿಹಾರಕ್ಕಾಗಿ ಆಧಾರವಾಗಿ ಗುರುತಿಸುವಂಥ ಯಾವುದೇ ಪ್ರಯೋಜನಕಾರಿ ಹಿತಾಸಕ್ತಿಯ ಹಕ್ಕು ಅಥವಾ ಇತರ ಯಾವುದೇ ಸಾಲದ ವಸೂಲಿ ಹಕ್ಕು ಆಗಿದ್ದು ಅದು ಅಸ್ತಿತ್ವದಲ್ಲಿರುವ ಶೇಖರಗೊಳ್ಳುವ ಷರತ್ತುಬದ್ಧ ಅಥವಾ ನಿಶ್ಚಿತ ಸಾಲ ಅಥವಾ ಲಾಭದಾಯಕ ಹಿತಾಸಕ್ತಿಯೂ ಆಗಿರ್ಬೋದು ಅಂತೇಳಿ ಈ ಥರ ಒಂದೇ ಸೆಂಟೆನ್ಸ್ನಲ್ಲಿ ಎಲ್ಲವನ್ನು ಹೇಳಿಬಿಡ್ತಾರೆ. ಸೊ ಹೀಗಾಗಿ ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ಕಾನೂನು ಪಂಡಿತರಿಗೆ ಸಹಿತ ಈ ಒಂದು ವ್ಯಾಖ್ಯಾನಗಳು ತಕ್ಷಣ ಅರ್ಥೈಸಿಕೊಳ್ಳೋದು ಕಠಿಣ ಆಗ್ತದೆ. ಆದರೂ ಸಹಿತ ಇಲ್ಲಿ ಈ ಕ್ರಮಾರ್ಹ ಹಕ್ಕುಗಳ ಒಂದು ವಿವರಣೆ ಏನು ಹೇಳ್ತಾರೆ ಅಂತಂದರೆ, ಈ ಒಂದು ಹಕ್ಕನ್ನ ಎಲ್ಲ ಸಂದರ್ಭದಲ್ಲಿ ಅಳವಡಿಸಕ್ಕೆ ಬರೋದಿಲ್ಲ. ಇದರಲ್ಲಿ ಮುಖ್ಯವಾಗಿ ತಾವು ತಿಳ್ಕೊಳ್ಬೇಕು, ನಾವು ಒಂದು ಆಸ್ತಿಯನ್ನು ಬೇರೆಯವರ ಹತ್ತಿರ ಕೊಟ್ಟು ಕಬ್ಜಾ ಕೊಟ್ಟು ಸಾಲ ಪಡೆದಿದ್ರೆ ಅಂಥ ಸಂದರ್ಭದಲ್ಲಿ ಈ ಒಂದು ಸಾಲವನ್ನು ವಸೂಲಿ ಮಾಡುವಂಥ ಹಕ್ಕನ್ನು ಬೇರೆಯವರಿಗೆ ವರ್ಗಾಯಿಸಲು ಬರುವುದಿಲ್ಲ. ಅಂದರೆ ಆಸ್ತಿಯ ಮಾಲೀಕ ಆಸ್ತಿಯ ಕಬ್ಜೆಯಲ್ಲೇ ಇರಬೇಕು, ಆಸ್ತಿಯ ಕಬ್ಜೆಯನ್ನು ಬಿಟ್ಟು ಕೊಡದೆ ಸಾಲ ಪಡೆದಿದ್ದಿರಬೇಕು. ಅಂಥ ಸಂದರ್ಭದಲ್ಲಿ ಈ ಕ್ರಮಾರ್ಹಗಳ ಹಕ್ಕುಗಳ ವರ್ಗಾವಣೆ ಮಾಡಬಹುದು ಅಂತ. ಅಂದರೆ ನಾನು ಒಂದು ನನ್ನ ಕಡೆ ಒಂದು ಮನೆ ಇದೆ, ಅದರ ಮೇಲೆ ಸಾಲ ತೆಗೆದುಕೊಂಡೆ ಅಂತ ಇಟ್ಕೊಳ್ಳಿ. ಆದರೆ ಅದು ಮಾರ್ಗೇಜ್ ಮಾಡಿರಬಾರ್ದು, ಅಂದರೆ ನನ್ನ ಆಸ್ತಿಯನ್ನು ಅಡಮಾನ ಮಾಡಿರಬಾರ್ದು, ಹಾಗೆ ನಾನು ಸಾಲ ತೆಗೆದುಕೊಂಡಿರಬೇಕು. ನನ್ನ ಒಂದು ವಾಹನ ಇದೆ, ಅದನ್ನು ನಾನು ಇನ್ನೊಬ್ಬರಿಗೆ ಅದನ್ನು ಒತ್ತೆ ಇಡ್ತೀನಿ, ಆದರೆ ವಾಹನ ಕಬ್ಜೆಯನ್ನು ಕೊಡುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ನನ್ನ ವಿರುದ್ಧ ವಸೂಲಿ ಮಾಡಬೇಕಾದಂಥ ಹಕ್ಕನ್ನೇನದೆ, ತಾನು ಕೊಟ್ಟಂಥ ಸಾಲವನ್ನು ವಸೂಲಿ ಮಾಡಬೇಕನ್ನೋ ಹಕ್ಕೇನದೆ, ಅದನ್ನು ಬೇರೆಯವ್ರಿಗೆ ವರ್ಗಾಯಿಸ್ಬೋದು. ಅಕಸ್ಮಾತ್ ನಾನು ನನ್ನ ವಸ್ತುವನ್ನು ಆಸ್ತಿಯನ್ನು ಆ ವ್ಯಕ್ತಿ ಹತ್ತಿರ ಅದನ್ನು ಕಬ್ಜೆ ಕೊಟ್ಟು ನಾನು ಸಾಲ ಪಡೆದಿದ್ದೆ ಅಂತ ಸಂದರ್ಭದಲ್ಲಿ, ಆವಾಗ ಆ ವ್ಯಕ್ತಿ ಅದನ್ನು ಏನು ಸಾಲ ವಸೂಲಿ ಮಾಡುವ ಹಕ್ಕನ್ನು ಬೇರೆಯವ್ರಿಗೆ ವರ್ಗಾಯಿಸಲು ಬರಲ್ಲ. ಏಕಂತಂದರೆ ಅದು ಆ ಒಂದು ಕಬ್ಜೆ ಅವನ ಕಡೆ ಉಳಿದಿರ್ತದೆ, ಆ ಕಬ್ಜೆಯನ್ನು ಅವನು ಬೇರೆಯವರಿಗೆ ಕೊಟ್ಟು ಆ ಮೂಲಕ ಆ ಮೂರನೇ ವ್ಯಕ್ತಿಗೆ ಈ ಹಕ್ಕಿನ ಮೇಲೆ ಒಂದು ಹಿತಾಸಕ್ತಿ ಉಂಟಾಗಿ ಮಾಡುವಂಥದನ್ನು ಈ ಥರ ಅವಕಾಶ ಇಲ್ಲಿ ಇಲ್ಲ. ಯಾವಾಗ ಆಸ್ತಿಯ ಮಾಲೀಕ ಆಸ್ತಿಯ ಕಬ್ಜೆಯಲ್ಲೇ ಇಟ್ಟುಕೊಂಡು ಸಾಲವನ್ನು ಪಡೆದಿರ್ತಾನೆ, ಅಂಥ ಸಂದರ್ಭದಲ್ಲಿ ಸಾಲ ಕೊಟ್ಟ ವ್ಯಕ್ತಿ ಸಾಲ ವಸೂಲಿ ಹಕ್ಕನ್ನು ಬೇರೆಯವರಿಗೆ ವರ್ಗಾಯಿಸಬಹುದು ಅನ್ನೋದನ್ನು ನಾವು ಮುಖ್ಯವಾಗಿ ತಿಳ್ಕೋಬೇಕು. ಸೊ ಅದಕ್ಕಾಗಿ ಇಲ್ಲಿ ಸ್ಥಿರ ಆಸ್ತಿಯ ಅಡಮಾನ ಅಥವಾ ಚರ ಆಸ್ತಿಯ ಅಡ ಒತ್ತೆಯಿಂದ ಪಡೆದುಕೊಂಡಿರೋ ಸಾಲವನ್ನು ಹೊರತುಪಡಿಸಿ, ಅಂದರೆ ಕಬ್ಜೆಯನ್ನು ಕೊಟ್ಟಿರಬಾರ್ದು. ಸೊ ಅಂಥ ಸಾಲವನ್ನು ಹೊರತುಪಡಿಸಿ
ಯಾರು ವಸೂಲಿ ಮಾಡಬೇಕೈತಿ, ಅವನ ಅವನ ಒಂದು ಹತ್ತಿರ ಯಾವುದೇ ರೀತಿ ಕಬ್ಜೆ, ನೈಜ ಅಥವಾ ರಚನಾತ್ಮಕ ಅಂದ್ರೆ ಏನು ನೋಡಿ, ನಿಜವಾಗಿ ಅವನಿಗೆ ನಾ ಕಬ್ಜೆ ಕೊಟ್ಟಿರುವುದಿಲ್ಲ, ಆದರೆ ಯಾವ ವಸ್ತುವನ್ನ ಯಾವ ಒಂದು ಒಂದು ವಾಹನವನ್ನ ನಾನು ನನ್ನ ಗೊಡವಲ್ನಲ್ಲಿ ಇಟ್ಟಿದ್ದೀನಿ, ಆ ಗೊಡವನ್ ಚಾವಣಿ ಅವನಿಗೆ ಕೊಟ್ಟಿದ್ರೆ ಅಲ್ಲಿ ಅವನಿಗೆ ನಿಜವಾಗಿ ಆ ವಾಹನ ಕಬ್ಜೆ ಇಲ್ದರೂ ವಾಹನವನ್ನ ಕಬ್ಜೆ ಪಡೆಯುವಂತ ಅವಕಾಶ ಅವನಿಗಿದೆ. ಸೊ ಇಲ್ಲಿ ರಚನಾತ್ಮಕ ಸ್ವಾಧೀನ ಅಂತ ಹೇಳ್ತಾರೆ. ಇನ್ನು ಕಬ್ಜೆಯನ್ನು ಕೊಡದೇ ಇರುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಚರಾಸ್ತಿ ಅಂದ್ರೆ ಮೂವೇಬಲ್ ಪ್ರಾಪರ್ಟಿಯಲ್ಲಿ ನ್ಯಾಯಾಲಯಗಳು ಒಬ್ಬ ವ್ಯಕ್ತಿಗೆ ಅವನಿಗೆ ಲಾಭದಾಯಕವಾಗುವಂತ ಪ್ರಯೋಜನಕಾರಿ ಆಗುವಂತ ಒಂದು ಹಿತಾಸಕ್ತಿ ಆಸ್ತಿ ಮೇಲೆ ಇದೆ ಅಂತೇಳಿ ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಆ ಒಂದು ಅದರ ಮೇಲೆ ಸಾಲ ವಸೂಲಿ ಮಾಡುವ ಹಕ್ಕು ಅವನಿಗಿದೆ ಅಂತ ಅಂತ ಸಂದರ್ಭದಲ್ಲಿ ಆ ರೀತಿಯ ಒಂದು ಹಕ್ಕನ್ನ ಅವನು ವರ್ಗಾಯಿಸಬಹುದು. ಮತ್ತು ಅದು ಎಂತ ಹಕ್ಕು ಆಗಿರ್ಬೋದು ಅಂತಂದ್ರೆ ಅದು ಈಗಾಗಲೇ ಅಸ್ತಿತ್ವದಲ್ಲಿ ಇರುವಂತಹ ಹಕ್ಕಿರ್ಬೋದು. ಅಂದ್ರೆ ನಾನು ಒಂದು ವಾಹನವನ್ನ ಸಾಲ ತೆಗೆದುಕೊಂಡು ನಾನು ಅಕಸ್ಮಾತ್ ಸಾಲ ತುಂಬಲಿಲ್ಲ ಅಂದ್ರೆ ನನ್ನ ವಾಹನವನ್ನು ನಿನಗೆ ಕೊಡ್ತೀನಿ ಅಂತೇಳಿ ಬರೆದುಕೊಟ್ಟೆ. ಸೊ ಅಂತ ಸಂದರ್ಭದಲ್ಲಿ ವಾಹನ ನನ್ನ ಹತ್ತಿರದೇ, ಆದ್ರೆ ಅವನಿಗೆ ವಾಹನ ಮತ್ತು ಅದು ಈಗಾಗಲೇ ಅಸ್ತಿತ್ವದಲ್ಲಿದೆ. ಸೊ ಅಂತ ಸಂದರ್ಭದಲ್ಲಿ ಅವನಿಗೆ ನನ್ನ ಮೇಲೆ ಒಂದು ಕ್ರಮ ತೆಗೆದುಕೊಳ್ಳೋ ಹಕ್ಕಿದೆ, ಮತ್ತು ಆ ಒಂದು ವಾಹನದ ಮೇಲೆ ಅವನಿಗೆ ಒಂದು ಹಿತಾಸಕ್ತಿ ಕಾನೂನಿನ ದೃಷ್ಟಿಯಲ್ಲಿ ಹುಟ್ಟಿಕೊಂಡಿದೆ. ಸೊ ಈ ರೀತಿಯಲ್ಲಿ ಇದ್ದಾಗ ಅಥವಾ ಶೇಖರಗೊಳ್ಳುವ ಅಂದ್ರೆ ಏನು, ಉದಾಹರಣೆಗೆ ನಾನು 1 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡು ನಾನು ಪ್ರತಿ ತಿಂಗಳು 10,000 ರೂಪಾಯಿ ತುಂಬುತ್ತೇನೆ ಅಂತ ನಾನು ಬರ್ಕೊಟ್ಟಿದ್ದೀನಿ, ಅಕಸ್ಮಾತ್ ನಾನು ಕೊಡಲಿಲ್ಲ ಅಂತಂತಂದ್ರೆ ನೀನು ನನ್ನ ವಾಹನವನ್ನ ಪಡಿಬಹುದು ಅದರ ಬದಲಿ ಅಂತೇಳಿ ನಾನು ಬರ್ಕೊಟ್ನಿ ಅಂತಂದ್ರೆ ಅಲ್ಲಿ ಪ್ರತಿ ತಿಂಗಳು ನಾನು ತುಂಬ್ಕೊಂತ ಹೋಗ್ತಾ ಇದ್ದಂಗೆ ಅದು ನನ್ನ ಹಕ್ಕು ನನ್ನ ವಾಹನದ ಮೇಲೆ ಉಳ್ಕೊಂತ ಹೋಗ್ತದೆ. ಅಕಸ್ಮಾತ್ ನಾನು ತುಂಬಲೇ ಹೋದೆ ಅಂತಂತಂದ್ರೆ ಅಲ್ಲಿ ವಿರುದ್ಧ ಪಕ್ಷಗಾರನಿಗೆ ಅಂದ್ರೆ ಸಾಲ ಕೊಟ್ಟಂತ ವ್ಯಕ್ತಿಗೆ ಅವನಿಗೆ ಆ ವಾಹನದ ಮೇಲಿನ ಹಕ್ಕು ಸ್ಥಾಪಿಸುವಂತ ಅವಕಾಶ ಸಿಗ್ತದೆ. ಸೊ ಹೀಗಾಗಿ ಇಲ್ಲಿ ಶೇಖರಗೊಳ್ಳುವುದು ಅಂತಂತಂದ್ರೆ ಇಲ್ಲಿ ಸಾಲವನ್ನು ಸಹಿತ ಹಂತ ಹಂತವಾಗಿ ಕೊಡಬಹುದಂತ ಒಂದು ಕರಾರಿರ್ಬೋದು, ಅಥವಾ ಸಾಲವನ್ನು ಮರಳಿ ನಾ ತುಂಬುವಂತದನ್ನ ಹಂತ ಹಂತವಾಗಿ ತುಂಬುತ್ತಾ ಇರುವ ಕಂತಿನಲ್ಲಿ ತುಂಬುತ್ತಾ ಇರುವಂತ ಅದು ವಿಧಾನ ಇದ್ರೆ ಸಹಿತ ಅಲ್ಲಿ ಶೇಖರಗೊಳ್ಳುವಂತ ಹಕ್ಕುಗಳು ನಿರ್ಮಾಣ ಆಗ್ತವೆ. ಅಂತ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಕಂಡೀಷನ್ ಹಾಕಿದ್ರೆ ಷರತ್ತುಬದ್ಧ ಒಂದು ಹಕ್ಕು ಸ್ಥಾಪನೆ ಆಗುವಂತ ಸಾಧ್ಯತೆ ಇದ್ರೆ, ಉದಾಹರಣೆಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ಈ ಒಂದು ಆಸ್ತಿಯನ್ನ ನಿಂಗೆ ಕೊಡ್ತೀನಿ, ಆದ್ರೆ ಅದು ಇಂಥ ವ್ಯಕ್ತಿ ಜೀವಂತ ಇರುವಾಗ ಇಂಥ ವ್ಯಕ್ತಿ ಸತ್ರೆ ಅಂತ ಅಥವಾ ಬೇರೆ ಒಂದು ಘಟನೆ ಆದ್ರೆ ಅಂತ ಈ ತರ ಏನಾದ್ರೂ ಒಂದು ಕಂಡೀಷನ್ ಹಾಕಿದ್ರೆ ಅಂತ ಆ ಕಂಡೀಷನ್ ಮೂಲಕ ಅಲ್ಲಿ ಹಕ್ಕು ಸ್ಥಾಪನೆಗೊಳ್ಳುವಂತ ಸಾಧ್ಯ ಇದೆ. ಇದ್ರೆ ಅಥವಾ ಅನಿಶ್ಚಿತ ಸಾಲ ಅಂತಂತಂದ್ರೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಅಂತಾರೆ, ಅದು ಸಹಿತ ಇಲ್ಲಿ ಒಂದು ಘಟನೆಯ ಉಂಟಾಗುವಿಕೆ ಮೇಲೆ ನಿರ್ಧಾರ ಆಗಿರುವಂತ ಒಂದು ಕರಾರಿದ್ರೆ ಅಂತ ಸಂದರ್ಭದಲ್ಲಿ ಸಹಿತ ಇಲ್ಲಿ ಹಕ್ಕುಗಳ ವರ್ಗಾವಣೆ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಈ ಕ್ರಮಾರ್ಹ ಹಕ್ಕುಗಳ ವರ್ಗಾವಣೆ ಅಂದ್ರೆ ಏನು ಒಟ್ಟಾರೆ ಅಂತಂತಂದ್ರೆ ಇದು ಸಾಲ ವಸೂಲಿ ಹಕ್ಕು ಇರಬಹುದು, ಅಥವಾ ವಸೂಲಿದಾರನ ನೈಜ ಅಥವಾ ರಚನಾತ್ಮಕ ಸ್ವಾಧೀನದಲ್ಲಿಲ್ಲದ ಚರ ಆಸ್ತಿಯಲ್ಲಿ ಸಿವಿಲ್ ಕೋರ್ಟ್ಗಳು ಪರಿಹಾರಕ್ಕಾಗಿ ಆಧಾರವಾಗಿ ಗುರುತಿಸುವಂತ ಯಾವುದೇ ಪ್ರಯೋಜನಕಾರಿ ಹಿತಾಸಕ್ತಿ ಹಕ್ಕು. ಸೊ ಇವೆರಡನ್ನ ಸಹಿತ ಇಲ್ಲಿ ವರ್ಗಾವಣೆ ಮಾಡಬಹುದು ಅಂತ ಹೇಳ್ತೀವಿ. ಈ ಹಕ್ಕುಗಳು ಅಸ್ತಿತ್ವದಲ್ಲಿರುವ ಶೇಖರಗಳು ಷರತ್ತುಬದ್ಧ ಅಥವಾ ಅನಿಶ್ಚಿತ ಸಾಲ ಅಥವಾ ಲಾಭದಾಯಕ ಹಿತಾಸಕ್ತಿ ಆಗಿರಬಹುದು. ಇದು ಏನು ಈ ಕ್ರಮಾರ್ಹ ಹಕ್ಕು ಎಂದರೆ ಏನು ಅನ್ನೋದನ್ನು ತಿಳಿಸಿಕೊಡುತ್ತೆ. ಸೊ ಇನ್ನು ಈ ಯಾವುದು ಕ್ರಮಾರ್ಹ ಹಕ್ಕುಗಳ ಅಲ್ಲ ಅಂತಂದ್ರೆ ಸ್ಥಿರ ಆಸ್ತಿ ಅಡಮಾನದಿಂದ ಒದಗುವ ವಸೂಲಿ ಹಕ್ಕು ಮತ್ತು ಚರ ಆಸ್ತಿ ಅಡವಿಟ್ಟು ಅಥವಾ ಒತ್ತೆಯಿಂದ ಪಡೆದುಕೊಂಡಿರುವ ಸಾಲದ ವಸೂಲಿ ಹಕ್ಕು, ಇವು ಕ್ರಮಾರ್ಹ ಹಕ್ಕುಗಳ ವರ್ಗಾವಣೆ ಮಾಡಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಕ್ರಮಾರ್ಹ ಹಕ್ಕಿನ ವರ್ಗಾವಣೆ ಯಾವ ತರ ಆಗ್ಬೇಕು ಅಂತಂತಂದ್ರೆ ಈ ಕ್ರಮಾರ್ಹ ಹಕ್ಕಿನ ವರ್ಗಾವಣೆಯನ್ನು ಪ್ರತಿಫಲದೊಂದಿಗೆ ಅಥವಾ ಇಲ್ಲದೆ ಅಂದ್ರೆ ಕನ್ಸಿಡರೇಷನ್ ಇರಬಹುದು ಅಥವಾ ಇಲ್ಲದೆ ಇರಬಹುದು, ಈ ತರ ಮಾಡ್ಬೇಕಂತಂದ್ರೆ ವರ್ಗಾವಣೆ ಮಾಡುವವರು ಅಥವಾ ಅವನ ಅಧಿಕೃತ ಏಜೆಂಟ್ ನಿಂದ ಸಹಿ ಮಾಡಿದ ಬರವಣಿಗೆ ಮೂಲಕ ಮಾತ್ರ ಕಾರ್ಯಗತಗೊಳಿಸಲಾಗುತ್ತದೆ. ಅಂದ್ರೆ ಈ ಒಂದು ಆಕ್ಷನೇಬಲ್ ಕ್ಲೇಮ್ ಅನ್ನ ನಾನು ಬೇರೆ ವ್ಯಕ್ತಿಗೆ ವರ್ಗಾಯಿಸಿಕೊಡ್ಬೇಕಂದ್ರೆ ನಾನು ಇನ್ನೊಬ್ಬನ ವಿರುದ್ಧ ವಸೂಲಿ ಮಾಡಬೇಕಾದಂತ ಸಾಲವನ್ನ ನಾನೇ ಮಾಡದೆ ಅದನ್ನ ಬೇರೆಯವರಿಗೆ ನಾನು ವರ್ಗಾಯಿಸಿಕೊಡುದು, ಆ ವ್ಯಕ್ತಿ ಅದನ್ನ ವಸೂಲಿ ಮಾಡುವುದು. ಸೊ ಅದನ್ನ ಯಾವಾಗ ಮಾಡಬಹುದು, ಯಾವ ತರ ಮಾಡಬಹುದು ಅಂದ್ರೆ ಅದನ್ನ ಪ್ರತಿಫಲದೊಂದಿಗೆ ಮಾಡಬಹುದು. ಅಂದ್ರೆ ನಾನು ಒಂದಿಷ್ಟು ಕನ್ಸಿಡರೇಷನ್ ಅವನಿಂದ ತೆಗೆದುಕೊಂಡು ಅವನಿಗೆ ಆ ಹಕ್ಕನ್ನು ಕೊಡಬಹುದು ಅಥವಾ ಹಾಗೇನೆ ಕೊಡಬಹುದು. ಸೊ ಈ ತರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಮುಖ್ಯವಾಗಿ ಅಂತಂದ್ರೆ ಸಹಿ ಮಾಡಿದ ಬರವಣಿಗೆ ಮೇಲೆ ಮಾತ್ರ ಇದನ್ನ ಕಾರ್ಯಗತಗೊಳಿಸಬಹುದು. ಅಂತಂದ್ರೆ ಕಡ್ಡಾಯವಾಗಿ ಈ ಕ್ರಮಾರ್ಹ ಹಕ್ಕಿನ ವರ್ಗಾವಣೆಯನ್ನು ಸಹಿ ಮಾಡಿದ ದಾಖಲೆ ಮೂಲಕ ಮಾತ್ರ ಇದನ್ನ ಮಾಡಬೇಕು.
ಇದು ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಇಲ್ಲಿ ಹೇಳಿಲ್ಲ, ಆದರೂ ಸಹಿತ ಅದನ್ನು ರಿಜಿಸ್ಟ್ರೇಷನ್ ಮಾಡಿದ್ರೆ ಭಾಳ ಒಳ್ಳೆಯದು. ಮಾಡದೇ ಇದ್ದರೂ ಸಹಿತ ಅಲ್ಲಿ ಲಿಖಿತವಾಗಿರಬೇಕು ಮತ್ತು ಅದು ಸಹಿ ಆಗಿರಬೇಕು. ಅಂದರೆ ಯಾರಿಗೆ ಒಂದು ಕ್ರಮಾರ್ಹ ಹಕ್ಕನ್ನು ಆಕ್ಷನೇಬಲ್ ಕ್ಲೇಮನ್ನು ಮಾಡುವಂಥ ಹಕ್ಕಿದೆ ಆ ವ್ಯಕ್ತಿ ಅದನ್ನು ಸಹಿ ಮಾಡಿರಬೇಕು, ಬರೆದು ಕೊಟ್ಟಿರಬೇಕು. ಮತ್ತು ಅಂಥ ಉಪಕರಣದ ಕಾರ್ಯಗೊಳಿಸಿಕೆ ಆದಮೇಲೆ ಈ ಥರ ಒಂದು ಕಾಗದ ಆದಮೇಲೆ ಅದು ಸಂಪೂರ್ಣ ಮತ್ತು ಪರಿಣಾಮಕಾರಿಯಾಗಿರುತ್ತದೆ, ಅಂದರೆ ಅದು ಕಾನೂನುಬದ್ಧನೇ ಇದೆ ಅಂತ, ಅದಕ್ಕೇನು ಸಮಸ್ಯೆ ಆಗೋಲ್ಲ, ಅದು ವರ್ಗಾವಣೆ ಮಾಡಬಹುದು ಅಂತ ಬೇರೆಯವರಿಗೆ ಆ ಹಕ್ಕು ಸಿಗ್ತದೆ. ನಾನು ಮಾಡೋ ವಸೂಲಿ ಮಾಡೋ ಹಕ್ಕನ್ನ ಬೇರೆ ವ್ಯಕ್ತಿ ಪಡಿಬಹುದು. ನಾನು ಯಾರಿಗೆ ಕೊಟ್ಟಿದ್ದೀನಿ ಸಾಲ, ಆ ವ್ಯಕ್ತಿಯಿಂದ ಸಾಲವನ್ನು ವಸೂಲಿ ಮಾಡುವ ನನ್ನ ಹಕ್ಕನ್ನ ನಾನು ಇನ್ನೊಬ್ಬರಿಗೆ ಕೊಟ್ಟ ಮೇಲೆ ಆ ಇನ್ನೊಬ್ಬ ವ್ಯಕ್ತಿ ಆ ಒಂದು ಸಾಲಗಾರನ ವಿರುದ್ಧ ಕ್ರಮ ತೆಗೆದುಕೊಳ್ಬಹುದು. ಅಂತ ಸಂದರ್ಭದಲ್ಲಿ ಆ ನನ್ನ ಇರುವ ಎಲ್ಲ ಹಕ್ಕುಗಳು ಮತ್ತು ಬಾಧ್ಯತೆಗಳು ಎಲ್ಲ ಪರಿಹಾರಗಳು ಅವು ಎಲ್ಲವೂ ಮತ್ತು ಅಲಾಂಗ್ ವಿತ್ ಡ್ಯಾಮೇಜಸ್ ಅಂತಂತಾರೆ. ಏನು ಡ್ಯಾಮೇಜ್ ಅಂತಂದ್ರೆ ಹಾನಿ ಏನಾದರೂ ಅದನ್ನು ವಸೂಲಿ ಮಾಡುವಂತ ಹಕ್ಕು ಅದರ ಜೊತೆಗೆ ಇರಬಹುದು. ಸೊ ಈ ಎಲ್ಲ ನನಗೆ ಇರುವಂತ ಎಲ್ಲ ಹಕ್ಕು ಬಾಧ್ಯತೆಗಳು ಸಹಜವಾಗಿ ಆ ಇನ್ನೊಬ್ಬ ವ್ಯಕ್ತಿಗೆ ಹೋಗಿಬಿಡ್ತವೆ. ಯಾವ ರೀತಿ ನಾನು ಕ್ರಮ ತೆಗೆದುಕೊಳ್ಬಹುದು ಅದೇ ರೀತಿ ಅವನು ಕ್ರಮ ತೆಗೆದುಕೊಳ್ಳುವಂತ ಹಕ್ಕು ಅವನಿಗೆ ಸಿಗುತ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಆ ಸಾಲಗಾರ ಇರ್ತಾನೆ, ಸಾಲ ನನ್ನಿಂದ ಪಡೆದಂತ ವ್ಯಕ್ತಿ, ಅವನಿಗೆ ನನ್ನ ಹಕ್ಕನ್ನ ಬೇರೆಯವನಿಗೆ ವರ್ಗಾಯಿಸಿನಿ ಅಂತ ಗೊತ್ತಿರುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಈ ಸಾಲಗಾರ ಏನಾದರೂ ವ್ಯವಹಾರ ಮಾಡಿದರೆ ಅದು ಯಾವ ಥರ ಪರಿಣಾಮಕ್ಕೆ ತಂದರೆ ನನ್ನ ಒಂದು ಸಾಲಗಾರನ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ಹಕ್ಕನ್ನು ನಾನು ಬೇರೆ ವ್ಯಕ್ತಿಗೆ ವರ್ಗಾಯಿಸಿಕೊಟ್ಟೆ, ಒಬ್ಬ ಒಂದು ಏಜೆನ್ಸಿ ರಿಕವರಿ ಏಜೆನ್ಸಿ ಅಂತ ಹೇಳಿದೆ ಅದೇ ಅಂತ ತಿಳ್ಕೊಳ್ಳಿ, ಅವರಿಗೆ ನಾನು ವಹಿಸಿಕೊಟ್ಟೆ. ಆದರೆ ಅವ್ರ ಸಾಲಗಾರ ಬಂದು ಏನು ಅವನಿಗೆ ಗೊತ್ತಿಲ್ಲ, ನಾನು ಬೇರೆಯವರಿಗೆ ವಹಿಸಿಕೊಟ್ಟಿನಿ, ಅವ್ರು ಇನ್ನು ಅವನ ವಿರುದ್ಧ ವಸೂಲಿ ಮಾಡ್ತಾರಂತ ಅವ್ನಿಗೆ ಗೊತ್ತಿಲ್ಲ. ಆದರೆ ಅಷ್ಟರೊಳಗೆ ಅವನು ಸಾಲಗಾರ ಇದ್ದಾವ ಬಂದು ನನಗೆ ಸಾಲ ತುಂಬಿಡ್ತಾನೆ, ನಾನು ಈಗಾಗಲೇ ನನ್ನ ವಸೂಲಿ ಹಕ್ಕನ್ನು ಬೇರೆಯವರಿಗೆ ಒಪ್ಪಿಸ್ಕೊಟ್ಟಿನಿ, ನೀನು ಅಲ್ಲಿ ತುಂಬು ಅಂತ ಏನು ಹೇಳುವುದಿಲ್ಲ, ನಾನು ಹಾಗೆ ತುಂಬ್ಕೊಂಡ್ಬಿಡ್ತೇನೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿ ಇದ್ದಾವ ಯಾರು ನನ್ನಿಂದ ಹಕ್ಕನ್ನು ಪಡೆದಾನೆ, ಅವನು ಅವನು ಸಾಲಗಾರನ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಹೋದರೆ ಅವಾಗ ಸಾಲಗಾರನ ಪರಿಸ್ಥಿತಿ ಏನು ಅಂದರೆ ನನಗೂ ಕೊಟ್ಟ ಮತ್ತೆ ಅವನಿಗೂ ಕೊಡಬೇಕಾಗ್ತದೆ. ಸೊ ಆ ಥರ ಕಾನೂನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಇಲ್ಲಿ ಸಾಲಗಾರ ಒಂದು ವ್ಯವಹಾರ ಮಾಡಿದರೆ ಅಥವಾ ಅವನ ಪರವಾಗಿ ಏನಾದರೂ ಯಾರೋ ಒಂದು ವ್ಯವಹಾರ ಮಾಡಿದರೆ ಅದು ಅವನು ಗೊತ್ತಿಲ್ಲದೆ ಮಾಡಿದಾನೆ, ಅಂಥ ಸಂದರ್ಭದಲ್ಲಿ ಆ ವ್ಯವಹಾರಗಳು ಮಾಡಿದಾನೆ ಮೂರನೇ ವ್ಯಕ್ತಿ ಏನು ನನ್ನ ಹಕ್ಕನ್ನು ಪಡೆದಾನೆ ಅವನ ಮೇಲೂ ಅದು ಬಂಧನಕಾರಿ ಆಗುತ್ತದೆ. ಸೊ ಆಗ ಅವನು ಇಲ್ಲ ನಾನು ವಸೂಲಿ ಹಕ್ಕನ್ನು ಪಡೆದಿದ್ದೀನಿ ನಾನು ವಸೂಲಿ ಮಾಡಿ ತಿರ್ತೀನಿ ಅಂತ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಸಾಲಗಾರ ಸಾಲ ವಸೂಲಿ ಹಕ್ಕನ್ನ ನಾನು ಬೇರೆಯವನಿಗೆ ಕೊಟ್ಟಿದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ. ಸೊ ಅವನು ಇನ್ನೋಸೆಂಟ್ಲಿ ಅವನು ನನಗೆ ತಂದೆ ಹಣ ಕೊಟ್ಟಿದ್ದಾನೆ. ಸೊ ಹೀಗಾಗಿ ಅವನ ಹಿತಾಸಕ್ತಿಯನ್ನು ಕಾಯ್ಬೇಕಾಗಿದೆ. ಅಕಸ್ಮಾತ್ ಒಂದು ಸಾಲಗಾರ ಯಾವುದೇ ಹಣ ಇನ್ನೂ ತುಂಬಿಲ್ಲ, ನನಗೂ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ, ಸೊ ಆ ಸಾಲಗಾರನ ವಿರುದ್ಧ ವಸೂಲಿ ಮಾಡೋ ಹಕ್ಕದೇ ನಾನು ಮತ್ತು ಈಗಾಗಲೇ ಆ ವಸೂಲಿ ಮಾಡೋ ನನ್ನ ಹಕ್ಕನ್ನು ಬೇರೆಯವನಿಗೆ ಕೊಟ್ಟಿದ್ದೀನಿ. ಸಾಲಗಾರನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ಅವರು ನೇರವಾಗಿ ಅವನ ವಿರುದ್ಧ ಕ್ರಮ ತೆಗೆದುಕೊಳ್ಬಹುದು. ಸೊ ಆ ಕೇಸಿಗೆ ನನ್ನನ್ನು ಪಕ್ಷಗಾರನ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನು ಒಂದು ಬ್ಯಾಂಕ್ ಸಾಲ ಕೊಟ್ಟಿದ್ದೀನಿ ಒಬ್ಬ ಕಸ್ಟಮರ್ಗೆ, ಸೊ ಆ ಸಾಲ ತುಂಬ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ನಾನು ಒಬ್ಬ ಏಜೆನ್ಸಿಗೆ ನಾನು ಒಪ್ಪಿಸಿಕೊಟ್ಟೆ. ಸೊ ಅವನು ನನ್ನ ಪ್ರತಿನಿಧಿ ಇದ್ದಂತೆಯೇ, ಸೊ ಹೀಗಾಗಿ ಅವನು ವಸೂಲಿ ಮಾಡ್ಬೇಕಾದ್ರೆ ಮತ್ತು ನನ್ನ ಬ್ಯಾಂಕನ್ನು ಸಹಿತ ಮತ್ತೆ ಅವನು ಕೇಸ್ನಲ್ಲಿ ಪಕ್ಷಗಾರನಂತೆ ಸೇರಿಸುವ ಅವಶ್ಯ ಇಲ್ಲ ಅಂತ ಹೇಳುತ್ತದೆ. ಈ ಕಾನೂನು ಯಾವುದಕ್ಕೆ ಅನ್ವಯಿಸುವುದಿಲ್ಲ ಅನ್ನೋದನ್ನ ಹೇಳ್ತಾರೆ. ಈ ವಿಭಾಗದಲ್ಲಿ ಯಾವುದು ಸಾಗರ ಅಥವಾ ಅಗ್ನಿಶಾಮಕ ವಿಮಾ ಪಾಲಿಸಿ ವರ್ಗಾವಣೆಗೆ ಅನ್ವಯಿಸುವುದಿಲ್ಲ ಅಥವಾ ವಿಮಾ ಕಾಯ್ದೆ ವಿಭಾಗ 38 ನಿಬಂಧನೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಇನ್ಶೂರೆನ್ಸ್ ಈ ಕಾಯ್ದೆಯ ಒಂದು ಅಂಶಗಳು ಅನ್ವಯಿಸಲ್ಲ, ಯಾಕಂದ್ರೆ ಇವು ಇನ್ಶೂರೆನ್ಸ್ ಕಾಯ್ದೆಯೊಳಗೆ ಅವಕ್ಕರದೇ ಆದ ಒಂದು ವಿಧಾನಗಳಿದಾವೆ, ಅವು ನಿಯಮಾವಳಿಗಳಿದಾವೆ, ಆ ಪ್ರಕಾರ ಅಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗ್ತೈತಿ. ಉದಾಹರಣೆಗಳು ನೀಲ್ ಕೊಡ್ತಾರೆ. ಈಗಾಗಲೇ ಹೇಳಿದಂತೆ ಒಂದು ಮೊದಲೇ ಉದಾಹರಣೆ, ಎ ಅನ್ನೋ ಎ ಸಾಲವನ್ನು ಬಿಗೆ ಪಾವತಿಸಬೇಕು. ಎ ನಾವು ಸಾಲ ತೆಗೆದುಕೊಂಡಿದ್ದಾನೆ, ಅವನು ಬಿಗೆ ಕೊಡಬೇಕಾಗಿದೆ, ಬಿನಿಂದ ಸಾಲ ಪಡೆದಿದ್ದಾನೆ. ಬಿ ಇದ್ದವ ಏನ್ ಮಾಡ್ತಾನೆ ಅಂತಂದ್ರೆ ಸಿಗೆ ಆ ಒಂದು ವಸೂಲಿ ಹಕ್ಕನ್ನ ವರ್ಗಾಯಿಸ್ತಾನೆ. ಸೊ ಬಿಗೆ ವಸೂಲಿ ಮಾಡಕ್ಕೆ ಆಗ್ತಾ ಇಲ್ಲ ಎ ವಿರುದ್ಧ, ಅದಕ್ಕೆ ಅವನು ಏನ್ ಮಾಡ್ತಾನೆ ಸಿ ಅನ್ನೋನಿಗೆ ಅದನ್ನ ವಹಿಸ್ಕೊಟ್ ಬಿಡ್ತಾನೆ, ನೀನು ವಸೂಲಿ ಮಾಡ್ಕೊಪ್ಪ ಎ ವಿರುದ್ಧ ಅಂತ ಹೇಳಿ. ಆಮೇಲೆ ಸಿ ಇದ್ದಾವ ಎ ಇಂದ ಸಾಲವನ್ನು ಕೇಳ್ತಾನೆ, ಆದ್ರೆ ಎ ಇದ್ದಾವ ಏನ್ ಮಾಡ್ತಾನೆ ಹಕ್ಕು ವರ್ಗಾವಣೆ ಆಗಿದೆ ಅಂತ ಗೊತ್ತಿಲ್ಲ, ಅವನು ಬಿಗೆ ಈಗಾಗಲೇ ಸಾಲ ಕೊಟ್ಟು ಬಿಟ್ಟಿದ್ದಾನೆ, ಅಂದ್ರೆ ಮೂಲ ಯಾರು ಸಾಲ ಕೊಟ್ಟಿದ್ದಾನೆ ಅವನಿಗೆ ಎ ಇದ್ದಾವ ಸಾಲ ಮರಳಿ ಮುಟ್ಟಿಸ್ಬಿಟ್ಟಿದ್ದಾನೆ. ಸೊ ಅಂತ ಸಂದರ್ಭದಲ್ಲಿ ಆ ಸಾಲ ಮುಟ್ಟಿಸಿದ್ದು ಕಾನೂನುಬದ್ಧದೆ, ಹೀಗಾಗಿ ಸಿ ಇದ್ದಾವ ಸಾಲದ ವಸೂಲಿಗಾಗಿ ಎ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಬರುವುದಿಲ್ಲ. ಇನ್ನು ಎರಡನೇದಾಗಿ ಎ ಅನ್ನು ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿರ್ತಾನೆ ತನ್ನ ಲೈಫ್ ಮೇಲೆ, ಆ ಪಾಲಿಸಿಗಳನ್ನ ಬ್ಯಾಂಕಿನಲ್ಲಿ ಭದ್ರತೆಗಾಗಿ ವಹಿಸಿಕೊಟ್ಟು, ಅಂದರೆ ಅವನು ಯಾವುದೇ ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನು ಅಲ್ಲಿ ಕಬ್ಜೆ ಕೊಟ್ಟಿಲ್ಲ. ಸೊ ಆ ಒಂದು
ಪಾಲಿಸಿ ಒಂದು ಹಕ್ಕನ್ನೇನದೆ ಮಾತ್ರ ಅದನ್ನು ಮಾತ್ರ ಅವನು ಭದ್ರತೆಗಾಗಿ ಬ್ಯಾಂಕಿಗೆ ಕೊಟ್ಟಿದ್ದಾನೆ. ಸೊ ಅಕಸ್ಮಾತ್ ಅಂತ ಸಂದರ್ಭದಲ್ಲಿ ಏ ಮರಣ ಹೊಂದಿದರೆ ಸಹಜವಾಗಿ ಅವನ ಕುಟುಂಬದ ವಾರಸ್ದಾರಿಗೆ ಆ ಒಂದು ಪಾಲಿಸಿಯಲ್ಲಿ ಇರುವಂತಹ ಹಣ ಬರಬೇಕು. ಆದರೆ ಈಗಾಗಲೇ ಅದನ್ನು ಬ್ಯಾಂಕಿಗೆ ವಹಿಸಿಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಸೆಕ್ಷನ್ 130 ಅಂದ್ರೆ ಈ ಕಾಯ್ದೆ 130 ಮತ್ತು 132 ನಿಬಂಧನೆಗಳು ಒಳಪಟ್ಟು ಎಯ ಕಾರ್ಯನಿರ್ವಾಹಕರ ಒಪ್ಪಿಗೆ ಇಲ್ಲದೆ, ಅಂದ್ರೆ ಏನ ಒಂದು ಹಕ್ಕುದಾರ ಅದಾರೆ, ಅವನು ವಾರಸ್ದಾರ ಅದಾರೆ, ಅವರ ಒಪ್ಪಿಗೆ ಇಲ್ಲದೇನೆ ಪಾಲಿಸಿಯ ಮೊತ್ತವನ್ನು ಸ್ವೀಕರಿಸಲು ಮತ್ತು ಅದರ ಮೇಲೆ ಮೊಕದ್ದಮೆ ಇಡಲು ಬ್ಯಾಂಕಿಗೆ ಅರ್ಹತೆ ಇದೆ ಅಂತ. ಬ್ಯಾಂಕಿಗೆ ಅವನು ಭದ್ರತೆಗಾಗಿ ಕೊಟ್ಟಂತ ಪಾಲಿಸಿಯ ಒಂದು ಒಂದು ಹಣ ಏನದೆ ಅದನ್ನ ಬ್ಯಾಂಕಿನವರು ನೇರವಾಗಿ ಸ್ವೀಕರಿಸಬಹುದು, ಅಥವಾ ಅಕಸ್ಮಾತ್ ಅಲ್ಲಿ ತಕರಾರಾದ್ರೆ ಅವರು ಕೋರ್ಟಿಗೆ ಹೋಗಿ ಅದನ್ನ ಪಡೆಯಬಹುದು. ಯಾಕಂದ್ರೆ ಬ್ಯಾಂಕಿನವರು ಅವನಿಗೆ ಸಾಲ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಕಂಪನಿ ವಿರುದ್ಧ ಯಾರು ಕ್ರಮ ತೆಗೆದುಕೊಳ್ಬೇಕಿತ್ತು? ಆಕ್ಚುಲಿ ಎ ಮತ್ತು ಎನ ವಾರಸ್ದಾರ ತೆಗೆದುಕೊಳ್ಬೇಕಿತ್ತು, ಆದ್ರೆ ಅದನ್ನ ಅವನು ಬ್ಯಾಂಕಿಗೆ ಒಂದು ವರ್ಗಾಯಿಸಿಕೊಟ್ಟಿರೋ ಕಾರಣಕ್ಕಾಗಿ ಬ್ಯಾಂಕಿನವರಿಗೆ ಇಲ್ಲಿ ಹಕ್ಕು ಸಿಗ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಕ್ರಮಾರ್ಹ ಹಕ್ಕನ್ನು ವರ್ಗಾಯಿಸುವಂತ ಏನು ಪದ್ಧತಿ ಇದೆ, ಒಂದು ವಿಧಾನ ಇದೆ, ಅದನ್ನ ಸಾಲಗಾರನಿಗೆ ಒಂದು ಮಾಹಿತಿ ಕೊಡ್ಬೇಕಾದ್ರೆ ಯಾವ ತರ ಕೊಡಬೇಕು ಅನ್ನೋದನ್ನ ಹೇಳ್ತಾರೆ. ಸಾಲ ತೆಗೆದುಕೊಂಡಂತ ವ್ಯಕ್ತಿ ಅವನಿಗೆ ಯಾರಿಂದ ಸಾಲ ತೆಗೆದುಕೊಂಡಿದ್ದೇನೆ ಅವರಿಗೆ ಸಾಲ ಮರಳಿಸಬೇಕು ಅನ್ನೋದು ಅಷ್ಟೇ ಗೊತ್ತಿರ್ತದೆ. ಆದರೆ ಸಾಲ ಕೊಟ್ಟಂತ ಒಂದು ವ್ಯಕ್ತಿ ಅಥವಾ ಬ್ಯಾಂಕು ಅವರು ಬೇರೆಯವರಿಗೆ ವರ್ಗಾವಣೆ ಮಾಡಿದರೆ ಆ ಒಂದು ಸುಲಿಯುವ ಹಕ್ಕನ್ನ, ಅಂತ ಸಂದರ್ಭದಲ್ಲಿ ಬ್ಯಾಂಕಿನವರು ಆ ವ್ಯಕ್ತಿಗೆ ಒಂದು ನೋಟಿಸ್ ಕೊಟ್ಟು ತಿಳಿಸ್ಬೇಕು. ಸೊ ಅವರು ಯಾವ ತರ ಅದನ್ನ ಈ ತರ ವರ್ಗಾವಣೆ ಮಾಡಿದರೆ, ನಮ್ಮ ಹಕ್ಕನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿದರೆ ಅವರು ನಿನ್ನ ಮೇಲೆ ಇನ್ನು ಮುಂದೆ ವಸೂಲಿ ಮಾಡ್ತಾರೆ ಅಂತ ಅನ್ನೋದನ್ನ ಅವರು ಒಂದು ನೋಟಿಸ್ ಕೊಟ್ಟು ತಿಳಿಸ್ಬೇಕು. ಅದಕ್ಕೆ ಅವರು ಸಹಿ ಮಾಡಬೇಕು ಸಹಜವಾಗಿ. ಅದಕ್ಕೆ ಬ್ಯಾಂಕು ಅಥವಾ ಬ್ಯಾಂಕಿನ ಪ್ರತಿನಿಧಿ ಅಂದ್ರೆ ಮ್ಯಾನೇಜರ್ ಇರ್ಬೋದು, ಯಾರಾದರೂ ಅವರು ಸಹಿ ಮಾಡಿರ್ಬೋದು. ಸೊ ಈ ತರ ಮಾಡಬೇಕು. ಅಕಸ್ಮಾತ್ ಇವರು ವರ್ಗಾವಣೆ ಮಾಡಿ ಗಪ್ ಕುಂತ್ಬಿಟ್ರು, ಆದ್ರೆ ಇವರು ಅವ್ರು ನೋಟಿಸ್ ಕೊಡ್ಲಿಲ್ಲ ಸಾಲ ಪಡೆದಂತ ವ್ಯಕ್ತಿಗೆ, ಅಂತ ಸಂದರ್ಭದಲ್ಲಿ ಯಾರು ವರ್ಗಾವಣೆ ಪಡೆದಿದ್ದಾರೆ ಈ ಕ್ರಮಾರ್ಹ ಹಕ್ಕನ್ನ ಅಂದ್ರೆ ವಸೂಲಿ ಹಕ್ಕನ್ನ ಯಾರು ತಗೊಂಡಿದ್ದಾರೆ, ಯಾವ ಏಜೆನ್ಸಿ ತಗೊಂಡಿದೆ, ಅವರು ಆ ಸಾಲಗಾರನಿಗೆ ನೋಟಿಸ್ ಕೊಡ್ಬೋದು, ಅವರೇ ಸ್ವತಃ ನೋಟಿಸ್ ಕೊಡ್ಬೋದು, ಅವರ ಪ್ರತಿನಿಧಿ ನೋಟಿಸ್ ಕೊಡ್ಬೋದು. ಆದರೆ ಕೊಟ್ಟ ಮೇಲೆ ಅವರು ತಮ್ಮ ಒಂದು ಹೆಸರು ವಿಳಾಸವನ್ನು ಎಲ್ಲ ಕೊಡಬೇಕು. ನಾನು ಇಂಥ ಏಜೆನ್ಸಿ, ನಾನು ಈ ತರ ವಿಳಾಸದಲ್ಲಿ ಇದ್ದೇನೆ, ನನಗೆ ಈ ಒಂದು ವಸೂಲಿ ಹಕ್ಕು ಬಂದಿದೆ, ಅದಕ್ಕೆ ಇದು ಈ ಒಂದು ವಸೂಲಿಯ ಹಕ್ಕನ್ನ ನನಗೆ ವರ್ಗಾವಣೆಯಾಗಿರೋ ಕುರಿತಾಗಿ ನಿನಗೆ ಮಾಹಿತಿ ಇರಲಂತೆ ಈ ತರ ನೋಟಿಸ್ ಕೊಟ್ಟಿದ್ದೀನಿ, ಇನ್ನ ಏನಾದ್ರು ಬ್ಯಾಂಕಿನವರ ಪರವಾಗಿ ನಾನು ವಸೂಲಿ ಮಾಡ್ತೀನಿ, ಏನೇ ಇದ್ರು ನೀವು ಹಣ ತುಂಬಿದ್ರೆ ನನಗೆ ತುಂಬಬೇಕು ಅಂತ ಹೇಳಿ ಈ ತರ ಒಂದು ನೋಟಿಸ್ ಅನ್ನ ಅವನಿಗೆ ಸಾಲಗಾರನಿಗೆ ಕೊಡ್ಬೇಕು ಅನ್ನೋದನ್ನ ಇಲ್ಲಿ 131 ಕಲಂನಲ್ಲಿ ತಿಳಿಸ್ತಾರೆ. ಇನ್ನು ಕ್ರಮಾರ್ಹ ಹಕ್ಕಿನ ವರ್ಗಾವಣೆದಾರರ ಹೊಣೆಗಾರಿಕೆ. ಸೊ ಕ್ರಮಾರ್ಹ ಹಕ್ಕಿನ ವರ್ಗಾವಣೆ ಪಡೆದವರು ವರ್ಗಾವಣೆ ದಿನಾಂಕದಂದು ಅದರ ವಿಷಯದಲ್ಲಿ ವರ್ಗಾವಣೆ ಮಾಡುವವರು ಒಳಪಟ್ಟರು ಎಲ್ಲ ಹಕ್ಕುಗಾರಿಕೆಗಳು ಮತ್ತು ಇಕ್ವಿಟಿಗಳಿಗೆ ಒಳಪಟ್ಟಿರ್ತಾರೆ. ಅಂದ್ರೆ ಏನು, ಯಾವ ದಿವಸ ಇದು ವರ್ಗಾವಣೆ ಆಯ್ತು, ಈ ಕ್ರಮಾರ್ಹ ಹಕ್ಕನ್ನು ವರ್ಗಾವಣೆ ಮಾಡ್ತೀವಿ, ಆ ದಿವಸ ಯಾವ ರೀತಿ ಹಕ್ಕು ಬಾಧ್ಯತೆಗಳು ನಮಗಿರ್ತವೆ ಅವೇ ಅವರಿಗೆ ಬರ್ತವೆ ಅನ್ನೋದನ್ನ ಇಲ್ಲಿ ತಿಳಿಯುತ್ತಾರೆ. ತದನಂತರ ಏನಾದರೂ ಬದಲಾವಣೆಗಳಾದ್ರೆ, ಹಕ್ಕು ಬಾಧ್ಯತೆಗಳ ಬದಲಾವಣೆ ಆದರೆ ಅದು ಅವರಿಗೆ ಹೊಣೆಗಾರಿಕೆ ಸಂಬಂಧ ಇಲ್ಲ ಅಂತೇಳಿ. ಸೊ ಇಲ್ಲಿ ಅಕಸ್ಮಾತ್ ಇವರು ಹೆಚ್ಚಿಗೆ ಸಾಲ ಕೊಟ್ಟರು. ಈಗ ಉದಾಹರಣೆಗೆ ಒಂದು ಬ್ಯಾಂಕು ಒಬ್ಬ ಸಾಲಗಾರನಿಗೆ 1 ಲಕ್ಷ ರೂಪಾಯಿ ಸಾಲ ಕೊಡಿತು, ಆ ಒಂದು ವಸೂಲಿ ಹಕ್ಕನ್ನ ಬೇರೆ ಒಂದು ಏಜೆನ್ಸಿಗೆ, ಬಿ ಅನ್ನೋ ಏಜೆನ್ಸಿಗೆ ವಹಿಸಿಕೊಟ್ಬಿಟ್ರು, ನೀವು ವಸೂಲಿ ಮಾಡ್ಕೊರಿ 1 ಲಕ್ಷ ರೂಪಾಯಿ ಅಂತೇಳಿ. ಆಮೇಲೆ ಇವರು ಮತ್ತೆ ಒಂದು 50,000 ರೂಪಾಯಿ ಸಾಲ ಕೊಟ್ಟು ಅದನ್ನ ನೀನು ವಸೂಲಿ ಮಾಡ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಅದಕ್ಕೆ ಮತ್ತೆ ಕರಾರಾಗಿಲ್ಲ. ಸೊ ಇಲ್ಲಿ ವಸೂಲಿ ಮಾಡಬೇಕಾಯ್ತು 1 ಲಕ್ಷ ರೂಪಾಯಿ ಅಷ್ಟೇ ಅವರು ವಸೂಲಿ ಮಾಡಬೇಕು. ಯಾವ ದಿವಸ ಅದನ್ನ ಒಂದು ಕರಾರು ಮಾಡಿರ್ತಾರೆ ಆ ದಿವಸ ಏನು ಹಕ್ಕು ಹೊಣೆಗಾರಿಕೆಗಳಿರ್ತವೆ ಅಷ್ಟೇ ಆ ಒಂದು ವರ್ಗಾವಣೆ ಪಡೆದಂತ ವ್ಯಕ್ತಿಗೆ ಸಂಬಂಧಪಡ್ತದೆ ಅಂತ ಇಲ್ಲಿ ತಿಳಿಸ್ತಾರೆ. ಈಗ ಅದಕ್ಕಾಗಿ ಉದಾಹರಣೆ ಇಲ್ಲಿ ಅಂದ್ರೆ, ಎ ಇದ್ದಾವ ಬಿಗೆ ಸಾಲ ಕೊಟ್ಟಮೇಲೆ ಆ ಸಾಲ ವಸೂಲಿಯನ್ನ ಹಕ್ಕನ್ನ ಸಿಗೆ ಕೊಡ್ತಾನೆ. ಆದರೆ ಕೊಟ್ಟ ಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಎ ಇದ್ದಾವ ಬಿನಿಂದ ತಾನೇ ಒಂದು ಸಾಲ ಪಡಿತಾನೆ. ಅಂದ್ರೆ ತಾನು ಯಾರಿಗೆ ಸಾಲ ಕೊಟ್ಟಿದ್ದ ಅವನಿಂದೇನೆ ತಾನೇ ಒಂದು ಬೇರೆ ಸಾಲ ತೆಗೆದುಕೊಳ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಬಿಗೆ ಏನೋ ಲೆಕ್ಕ ಇರ್ತದೆ ಅಂದ್ರೆ, ನಾನು ಈಗಾಗಲೇ ಏನಿಂದ ಸಾಲ ಪಡೆದಿದ್ದೀನಿ, ಮತ್ತೆ ಹೊಳೆ ನಾನು ಏನಿಗೆ ಸಾಲ ಕೊಟ್ಟಿದ್ದೇನೆ ಅಂದ್ರೆ ಅಲ್ಲಿ ನಂದು ಒಂದು ಸರಿ ಆಯ್ತು ಅಂತ ಅನ್ನೋ ಲೆಕ್ಕ. ಸೊ ಅಕಸ್ಮಾತ್ ಅಮೌಂಟ್ ಸೇಮ್ ಇದ್ರೆ ಕೊಡುದಿಲ್ಲ ತೆಗೆದುಕೊಳ್ಳ, ಅಂದ್ರೆ ಒಂದು ಅರ್ಥದಲ್ಲಿ ಸಾಲವನ್ನ ಮರಳಿ ಕೊಟ್ಟಂತಾನೆ, ಈಗಾಗಲೇ ಹೇಳಿದಂತ ಉದಾಹರಣೆಗಳ ಪ್ರಕಾರನೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಸಿ ಇದ್ದಾವ ಇಲ್ಲಿ ಅವನ ಬಿ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ ಹೋದಾಗೆ ಅವನು ಈಗಾಗಲೇ ಅವನು ಮೂಲ ಸಾಲ ಕೊಟ್ಟಂತ ವ್ಯಕ್ತಿಗೆ ಹಣ ಮರಳಿಸಿದ ಕಾರಣಕ್ಕಾಗಿ ಅಲ್ಲಿ ಅದನ್ನ ತಾನು ಕೊಟ್ಟಂತ ಹಣವನ್ನ ಹೊಂದಾಣಿಕೆ ಮಾಡಲು, ಅಡ್ಜಸ್ಟ್ ಮಾಡಲು, ಅವನಿಗೆ ಸೆಟ್ಅಪ್ ಮಾಡಲು ಅವನಿಗೆ ಹಕ್ಕಿದೆ ಅಂತೇಳಿ ಇಲ್ಲಿ ಒಂದು ವಿವರಣೆ ಕೊಡ್ತದೆ. ಇನ್ನೊಂದು ಉದಾಹರಣೆ, ಎ ಅದನ್ನ ಒಂದು ಬಾಂಡ್ ಬರ್ಕೊಟ್ಟಿದ್ದಾನೆ ಬಿಗಾಗಿ, ಒಂದು ಬಾಂಡ್ ಏನು ಒಂದು ಚೆಕ್ ಬರ್ಕೊಟ್ಟಾನೆ
ಅಥವಾ ಒಂದು ಇಂಡೆಮ್ನಿಟಿ ಬಾಂಡ್ ಬರ್ಕೊಟ್ಟಿದ್ದಾನೆ. ಆದರೆ ಅವನು ಯಾವ ತರ ಯಾವ ಸಂದರ್ಭದಲ್ಲಿ ಬರ್ಕೊಟ್ಟ ಅಂದ್ರೆ ಅವನು ಮಾನಸಿಕ ಸ್ಥಿತಿ ಸರಿ ಇಲ್ಲ, ತಡದಲ್ಲಿ ಯಾವುದೋ ಒಂದು ಅನುಚಿತ ಪ್ರಭಾವದಲ್ಲಿ ಅವನು ಬರ್ಕೊಟ್ಟಿದ್ದಾನೆ ಅಂದ್ರೆ ಅಂತ ಸಂದರ್ಭದಲ್ಲಿ ಆ ಕರಾರನ್ನ ರದ್ದು ಮಾಡುವಂತ ಒಂದು ಹಕ್ಕು ಅದ ಅವನಿಗೆ. ಸೊ ಅಂತ ಸಂದರ್ಭದಲ್ಲಿ ಅವನು ಬರ್ಕೊಟ್ಟಿದ್ದಾನೆ. ಈ ರೀತಿ ಇದ್ದಾಗ ಈ ಬಿ ಎನ್ ಏನ್ ಮಾಡ್ತಾನೆ ಅಂತಂದ್ರೆ, ಹೆಂಗಾರು ಏ ಅಂದ್ರ ನಾನು ಬಾಂಡ್ ಬರ್ಸ್ಕೊಂಡಿನಿ, ಚೆಕ್ ಬರ್ಸ್ಕೊಂಡಿನಿ, ಇದನ್ನ ನಾವು ವಸೂಲಿ ಮಾಡೋದು ಬೇಡ, ಇವನಿಗೆ ಇನ್ನೊಬ್ಬನ ಸೀನ್ ಕೊಟ್ಟು ಬಿಡೋಣ ಈ ಕೆಲಸ ಅಂತೇಳಿ ಸೀನ್ಗೆ ವರ್ಗಾಯಿಸಿದಾನೆ. ಅವನ ಕಡೆ ದುಡ್ಡು ತಗೊಂಡು ಅವ್ನಿಗೆ ಕೊಟ್ಟು ಬಿಡ್ತಾನೆ ಅಂತ ತಿಳ್ಕೊಳ್ಳಿ. ಸೊ ಇಂಥ ಸಂದರ್ಭದಲ್ಲಿ ಈ ನೋಟಿಸ್ ಇಲ್ದೇನೆ ಇದನ್ನ ಟ್ರಾನ್ಸ್ಫರ್ ಮಾಡಿದಾನೆ. ಅಂತ ಸಂದರ್ಭದಲ್ಲಿ ಎ ಇದ್ದಾವ ಸಿ ವಿರುದ್ಧ ಅದನ್ನ ಜಾರಿಗೊಳಿಸಲು ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಕಸ್ಮಾತ್ ಸ್ವತಃ ಬಿನೇ ಎ ವಿರುದ್ಧ ಕ್ರಮ ತೆಗೆದುಕೊಂಡು ಹೋದ್ರೂ ಸಹಿತ ಅಲ್ಲಿ ಎ ಇದ್ದಾವ ಬರ್ಕೊಟ್ಟಂತ ಏನು ಬಾಂಡ್ ಅಥವಾ ಚೆಕ್ ಏನಿದೆ ಅದು ಕಾನೂನು ಬದ್ದಿಲ್ಲ. ಯಾಕಂದ್ರೆ ಅಲ್ಲಿ ಅವನು ಅವನಿಗೆ ಕೊಡುವಂತ ಸಂದರ್ಭದಲ್ಲಿ ಅವನ ಸಮ್ಮತಿ ಸರಿಯಾಗಿಲ್ಲ, ಕಾನೂನು ಬದ್ದಿಲ್ಲ, ಅಥವಾ ಅವನು ಮಾನಸಿಕ ಅಸ್ವಸ್ಥನಾಗಿದ್ದಾನೆ, ಈ ತರ ಏನೋ ಒಂದು ಕಾರಣದಿಂದಾಗಿ ಅವನ್ನ ಅದನ್ನ ವಸೂಲಿ ಮಾಡುವಂತ ಸಾಧ್ಯತೆ ಕಾನೂನಿನೊಳಗೆ ಇಲ್ಲ ಅಂದ್ಮೇಲೆ ಅದನ್ನ ಬೇರೆ ವ್ಯಕ್ತಿಗೆ ವರ್ಗಾಯಿಸಿದ್ರು ಸಹಿತ ಅದೇ ಪರಿಣಾಮ ಇರ್ತದೆ. ಹೀಗಾಗಿ ಸೀನು ಸಹಿತ ಅದನ್ನ ವಸೂಲಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಾರೆ. ಇನ್ನು ಪರಿಹಾರ ಖಾತ್ರಿಪಡಿಸಿದ್ರೆ ಅಂದ್ರೆ ಏನು, ನೋಡಪ್ಪ ನಾನು ಈ ಒಂದು ಹಕ್ಕನ್ನ ಈ ವ್ಯಕ್ತಿಯಿಂದ ವಸೂಲಿ ಮಾಡಕ್ಕೆ ನನಗೆ ಆಗ್ತಾ ಇಲ್ಲ, ನೀನು ಅದನ್ನ ವಸೂಲಿ ಮಾಡು. ಆದ್ರೆ ನೀನು ವಸೂಲಿ ಮಾಡಕ್ ಕ್ರಮ ತೆಗೆದ ಕಡ್ಡಾಯವಾಗಿ ಅದು ವಸೂಲಿ ಆಗ್ತದೆ, ಖಾತ್ರಿಯನ್ನು ಕೊಡ್ತೇನೆ ಅಂತೇಳಿ, ಗ್ಯಾರಂಟಿ ಕೊಡ್ತೇನೆ ಅಂತೇಳಿ ಅಲ್ಲಿ ಅವನಿಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ರೆ. ಸೊ ಒಂದು ಕನ್ಸಿಡರೇಷನ್ ಕೊಟ್ಟು ಅವನು ಒಂದು ವರ್ಗಾವಣೆ ಪಡೆದಿದ್ರೆ ಅಂದ್ರೆ ಏಜೆನ್ಸಿಯನ್ನ ಈ ಒಂದು ಸಾಲ ವಸೂಲಿ ಹಕ್ಕನ್ನು ಪಡೆದಿದ್ರೆ ಅವನು ದುಡ್ಡು ಕೊಟ್ಟಿದ್ದಾನೆ, ಆ ಒಂದು ದುಡ್ಡಿಗೆ ಅವನಿಗೆ ಮೋಸ ಆಗಬಾರ್ದು. ಸೊ ಆ ಒಂದು ಭದ್ರತೆ ಅವನಿಗೆ ಸಿಗುತ್ತದೆ, ಗ್ಯಾರಂಟಿ ಸಿಗುತ್ತದೆ. ಸೊ ಈ ರೀತಿ ಒಂದು ಸಾಲಗಾರನ ಪರಿಹಾರದ ಖಾತ್ರಿ ಹಕ್ಕನ್ನ ಇಲ್ಲಿ 133 ಕಲಂ ಕೊಡ್ತದೆ. ಇನ್ನು ಈಗಾಗಲೇ ನಾನು ಸ್ಥಿರಾಸ್ತಿಯ ಒಂದು ಅಡಮಾನಕ್ಕೆ ಈ ಕಾಯ್ದೆ ಅನ್ವಯಿಸಿಲ್ಲ ಅಂತ ಹೇಳಿದ್ದೀನಿ. ಆದ್ರೂ ಬೇರೆ ರೀತಿ ಒಂದು ಅಡಮಾನದಲ್ಲಿ ಈ ಸದ್ಯ ತೆಗೆದುಕೊಂಡಂತ ಸಾಲ ಇರ್ಬೋದು ಅಥವಾ ಮುಂದೆ ಏನು ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಈ ಕರಾರು ಬರ್ಕೊಟ್ರೆ ಅಂತ ಭವಿಷ್ಯದ ಸಾಲವನ್ನು ಭದ್ರಪಡಿಸುವ ಉದ್ದೇಶಕ್ಕಾಗಿ ಸಾಲವನ್ನು ವರ್ಗಾಯಿಸಿದ್ದರೆ, ವರ್ಗಾವಣೆ ಮಾಡಿದ ಸಾಲವನ್ನು ವರ್ಗಾವಣೆ ಮಾಡುವವರು ಸ್ವೀಕರಿಸಿದರೆ, ಹಕ್ಕನ್ನು ಪಡೆದಂತ ವ್ಯಕ್ತಿ ಆ ಸಾಲವನ್ನು ವಸೂಲಿ ಮಾಡಿದರೆ, ಅವರು ಕ್ರಮ ತೆಗೆದುಕೊಂಡು ವಸೂಲಿ ಮಾಡಿದರೆ, ವಸೂಲಿ ಮಾಡಿದಂತ ಹಣ ಏನು ಎದಕ್ಕೆ ಉಪಯೋಗ ಮಾಡ್ಬೇಕಂತಂದ್ರೆ, ಈ ಸಾಲ ವಸೂಲಿ ಮಾಡಕ್ಕೆ ವೆಚ್ಚ ಏನು ಕೇಸ್ ಹಾಕಿದರೆ ಕೋರ್ಟಿನ ಖರ್ಚು ಬರ್ತದೆ, ವಕೀಲರು ಫೀ ಕೊಡಬೇಕಾಗ್ತದೆ. ಸೊ ಆ ಖರ್ಚಿಗೆ ಅದನ್ನು ಅಡ್ಜಸ್ಟ್ ಮಾಡ್ಬೇಕು ಮೊದಲು. ಎರಡನೇದಾಗಿ ವರ್ಗಾವಣೆಯಿಂದ ಪಡೆದುಕೊಂಡಿರುವ ಸಮಯಕ್ಕೆ ಮೊತ್ತದ ತೃಪ್ತಿಗಾಗಿ ಅಂದ್ರೆ ಆ ಒಂದು ವರ್ಗಾವಣೆಯಿಂದ ಯಾವ ಸಮಯಕ್ಕೆ ಅದನ್ನು ವರ್ಗಾವಣೆ ತೆಗೆದುಕೊಂಡರೆ ಆ ಸಮಯಕ್ಕೆ ಏನು ಒಂದು ಹಣ ಇತ್ತು, ಆ ಹಣ ಕೊಟ್ಟಿರ್ತಾರೆ ತೆಗೆದುಕೊಂಡಿರ್ತಾರೆ ಅಂದ್ರೆ ಏನು ಒಂದು ಕನ್ಸಿಡರೇಷನ್ ಕೊಟ್ಟಿದ್ರೆ ಅದನ್ನ ತೃಪ್ತಿಗಾಗಿ ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡಕ್ಕೆ ಅದನ್ನ ಉಪಯೋಗ ಮಾಡಬೇಕು. ಮತ್ತು ಇದೆಲ್ಲ ಕೊಟ್ಟು ಸಾಲವನ್ನು ಕೊಟ್ಟು ಎಲ್ಲ ಒಂದು ವಸೂಲಿ ಆದ್ಮೇಲೆ ಎಕ್ಸ್ಟ್ರಾ ಹಣ ಏನರು ಉಳಿದಿದ್ರೆ ಅದನ್ನ ಯಾರಿಗೆ ಕೊಡ್ಬೇಕಂತಂದ್ರೆ, ಈ ಬ್ಯಾಂಕ್ ಏನು ಯಾರು ಮೊದಲು ಮೂಲ ಸಾಲ ಕೊಟ್ಟಿರ್ತಾರಲ್ಲ ಅವರಿಗೆ, ಮತ್ತು ಅವರು ಅದನ್ನು ಸ್ವೀಕರಿಸಲು ಅರ್ಹವಾಗಿರುವ ಇತರ ಯಾರು ವ್ಯಕ್ತಿ ಇದ್ರೆ ಅವ್ರ ಪರವಾಗಿ ಅವರಿಗೆ ಅದನ್ನು ವಾಪಸ್ ಕೊಡ್ಬೇಕು ಅಂತ ಹೇಳ್ತದೆ. ಅಂದ್ರೆ ಸಾಲ ತೆಗೆದುಕೊಂಡಂತ ವ್ಯಕ್ತಿ ಸಾಲವನ್ನ ಮರಳಿ ಪಾವತಿ ಮಾಡಿದ ಮೇಲೆ ಅದನ್ನ ಯಾವ ತರ ಅಡ್ಜಸ್ಟ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮೊದಲು ಅದನ್ನ ವೆಚ್ಚಗಳ ಪಾವತಿಗೆ ಅದನ್ನ ಉಪಯೋಗ ಮಾಡಬೇಕು, ಮತ್ತೆ ಅಲ್ಲಿ ಹಣದ ಒಂದು ಏನು ವ್ಯವಹಾರ ಆಗಿರ್ತೈತೆ ಅದಕ್ಕೆ ಅಡ್ಜಸ್ಟ್ ಮಾಡ್ಬೇಕಾಗ್ತದೆ. ಅದನ್ನು ಉಳಿದು ಹೆಚ್ಚಿಗೆ ಏನಾದರೂ ಹಣ ಉಳಿದ್ರೆ ಅದನ್ನ ಯಾರಿಗೆ ಕೊಡ್ಬೇಕಂದ್ರೆ ಮೂಲ ಸಾಲ ಕೊಟ್ಟಂತ ವ್ಯಕ್ತಿ ಇರ್ತಾನೆ ಅವನಿಗೆ ಮುಟ್ಟಬೇಕು ಅನ್ನೋದನ್ನ ಇಲ್ಲಿ 134 ಕಲಂ ಹೇಳ್ತದೆ. ಇನ್ನು ಬೆಂಕಿ ವಿರುದ್ಧದ ವಿಮಾ ಪಾಲಿಸಿ ಅಡಿಯಲ್ಲಿ ಹಕ್ಕುಗಳ ನಿಯೋಜನೆ. ಬ್ಯಾಂಕಿನಲ್ಲಿ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ಅಲ್ಲಿ ಅದರ ಹಕ್ಕನ್ನು ಅವನು ಭದ್ರತೆಗಾಗಿ ಕೊಟ್ಟು ಸಾಲ ಪಡೆದಿದ್ರೆ ಅಂತ ಸಂದರ್ಭದಲ್ಲಿ ಬ್ಯಾಂಕು ಪಾಲಿಸಿ ಹಕ್ಕನ್ನು ನಿಯೋಜನೆಗೊಂಡಂತ ವ್ಯಕ್ತಿ ನಿಯೋಜಕರಾಗ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಆ ಆಸ್ತಿ ಕುರಿತಾಗಿ ಅಂದ್ರೆ ಪಾಲಿಸಿ ಕುರಿತಾಗಿ ಏನು ಪಾಲಿಸಿಯಲ್ಲಿ ಇರುವಂತಹ ಹಕ್ಕುಗಳ ಕುರಿತಾಗಿ ಆಸ್ತಿ ಕುರಿತಾಗಿ ಅವರಿಗೆ ಎಲ್ಲ ರೀತಿಯ ಹಕ್ಕುಗಳು ಸಿಗ್ತಾವೆ ಅಂತೇಳಿ 135 ಕಲಂ ಹೇಳ್ತದೆ. ಅದು ಬೆಂಕಿಯ ವಿರುದ್ಧದ ವಿಮಾ ಪಾಲಿಸಿ ಅಡಿಯಲ್ಲಿ ಹಕ್ಕುಗಳ ನಿಯೋಜನೆ ಕುರಿತಾಗಿ ಈ ತರ ಹೇಳ್ತದೆ. ಯಾವುದೇ ಒಬ್ಬ ಸಾಲಗಾರನ ವಿರುದ್ಧ ಕ್ರಮ ತೆಗೆದುಕೊಂಡು ಅಥವಾ ಕ್ರಿಮಿನಲ್ ಪ್ರಕರಣದೊಳಗೆ ಅಪರಾಧ ಮಾಡಿದಂತ ವ್ಯಕ್ತಿಗಳ ಆಸ್ತಿಯನ್ನ ಹರಾಜು ಮಾಡ್ತಿರ್ತಾರೆ, ನ್ಯಾಯಾಲಯದ ಮೂಲಕ ಹರಾಜು ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನ ನ್ಯಾಯಾಧೀಶರಾಗ್ಲಿ, ನ್ಯಾಯವಾದಿಗಳಾಗ್ಲಿ, ಕೋರ್ಟಿನ ಸಿಬ್ಬಂದಿ ಆಗ್ಲಿ, ಯಾರು ಅದನ್ನ ಅಲ್ಲಿ ಹರಾಜಿನಲ್ಲಿ ಕೂಗುವುದಾಗ್ಲಿ, ಅದನ್ನ ನೇರವಾಗಿ ಅಥವಾ ಪರೋಕ್ಷವಾಗಿ ಖರೀದಿ ಮಾಡುವಂತ ಅವಕಾಶ ಇಲ್ಲ. ಸೊ ಅದೇ ರೀತಿ ಇಲ್ಲಿ ಈ ಆಕ್ಷನೇಬಲ್ ಕ್ಲೇಮ್ ಕುರಿತಾಗಿ ಏನಾದರೂ ಏನು ಯಾವುದೇ ಷೇರು ಅಥವಾ ಹಿತಾಸಕ್ತಿಯನ್ನು ಖರೀದಿಸಲು ಅಥವಾ ಸಂಪರ್ಕ ಮಾಡಲು ಅಥವಾ ಸ್ವೀಕರಿಸಲು ಪಡೆಯಲು ಒಪ್ಪಿಗೆ ನೀಡಲು ಬರುವುದಿಲ್ಲ, ನ್ಯಾಯಾಧೀಶರು, ಕಾನೂನು ವೃತ್ತಿದಾರರು ಅಥವಾ ನ್ಯಾಯಾಲಯಗಳಿಗೆ ಸಂಪರ್ಕ ಹೊಂದಿದಂತಹ ಅಧಿಕಾರಿಯು ಈ ಒಂದು ಕ್ರಮಾರ್ಹ ಹಕ್ಕುಗಳ ಕುರಿತಾಗಿ ಯಾವುದೇ ಒಂದು ಷೇರನ್ನ ಹಿತಾಸಕ್ತಿಯನ್ನು ಖರೀದಿ ಮಾಡಿಕೊಂಡಿದ್ರೆ
ನ್ಯಾಯಾಲಯ ಅದನ್ನ ಜಾರಿಗೊಳಿಸಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಕಾಯ್ದೆ ಹೇಳ್ತದೆ. ಈ ಒಂದು ಕಾಯ್ದೆ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ಗೆ ಅನ್ವಯಿಸುವುದಿಲ್ಲ. ಅಂದರೆ ಚೆಕ್ಕು ಮತ್ತು ಡಿ ಡಿ ಮತ್ತು ಸ್ಟಾಕ್ಗಳು, ಷೇರುಗಳು, ಡಿಬೆಂಚರ್ಗಳು ಪ್ರಸ್ತುತ ಈ ಕಾನೂನಲ್ಲಿ ಅಥವಾ ಒಂದು ಪದ್ಧತಿಯ ಮೂಲಕ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಥವಾ ಸರಕುಗಳಿಗೆ, ಹಕ್ಕುಪತ್ರದ ಯಾವುದೇ ಮರ್ಕೆಂಟೈಲ್ ಡಾಕ್ಯುಮೆಂಟ್ಗೆ, ಸಾಧನಗಳಿಗೆ ಈ ಕಾನೂನಿನ ಅಂಶಗಳು ಅನ್ವಯಿಸಲು. ಯಾಕಂತಂದರೆ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇದ್ದರೆ ಅಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ ಪ್ರಕಾರ ಅಲ್ಲಿ ನಡೀಬೇಕಾಗ್ತದೆ. ಇನ್ನು ವಿವರಣೆ ಕೊಟ್ಟಿದ್ದಾರೆ, ಸರಕುಗಳ ಶೀರ್ಷಿಕೆ ವ್ಯಾಪಾರದ ದಾಖಲೆಗಳಂತಂದ್ರೆ ಏನು, ಅದು ಸರಕುಗಳ ಬಿಲ್ ಇರ್ಬೋದು, ಡಾಕ್ ವಾರಂಟು, ಗೋದಾಮಿನ ಕೀಪರ್ ಪ್ರಮಾಣ ಪತ್ರ, ರೈಲ್ವೆ ರಶೀತಿ ವಾರಂಟು ಅಥವಾ ಸರಕುಗಳ ವಿತರಣೆಗಾಗಿ ಆದೇಶ ಮತ್ತು ಸಾಮಾನ್ಯ ವ್ಯವಹಾರದಲ್ಲಿ ಬಳಸಲಾಗುವ ಯಾವುದೇ ದಾಖಲೆಗಳನ್ನ ಹೊಂದಿರುತ್ತೆ. ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ಪಡಿಬೇಕಾದ್ರೆ ಅದಕ್ಕೊಂದು ಬಿಲ್ ರಶೀತಿ ಅಂತ ಇರ್ತದೆ. ಸೊ ಆ ಒಂದು ದಾಖಲಾತಿಗಳಂತೆ ನಾವು ಸರಕುಗಳ ಶೀರ್ಷಿಕೆ ವ್ಯಾಪಾರದ ದಾಖಲೆ ಅಂತೇಳಿ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಆಕ್ಷನೇಬಲ್ ಕ್ಲೇಮ್ ಕುರಿತಾಗಿ, ಅಂದರೆ ಕ್ರಮಾರ್ಹ ಹಕ್ಕುಗಳ ವರ್ಗಾವಣೆ ಕುರಿತಾಗಿ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನೊಳಗೆ ತಿಳಿಸಿಕೊಡಲಾಗಿದೆ. ಧನ್ಯವಾದಗಳು.